हेमास कुकिंग चैनल कड़ेंदा एल्रुगु नमस्कार। इवत्तु हल्ली शैली अडिगेया एपिसोड 5 अन्ना शुरु माडण। नान इवत्तु निम्गे अण्णे सोप्पन्न उपयोगिसि उळ्सोप्पु माडोदु हेगे अंत तोरिस्कोड्तीनि। इदक्के एनेन पदार्थगळु बेकु अंत नोडक्के मुंचे फ्रेंड्स, नीवु नन्न चैनल गे होसबरागिद्रे दयविट्टु सब्स्क्राइब माड्कोळ्ळि। ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಸಿಗುತ್ತೆ। ನೋಡಿ, ನಾನಿಲ್ಲಿ ಒಂದು ಬಟ್ಲಷ್ಟು ಅಣ್ಣೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ। ಇದು ಸೀಸನಲ್ ಸೊಪ್ಪು, ಸೀಸನಲ್ಲಿ ಸಿಕ್ತಾಗ ಖಂಡಿತ ಈ ಸಾರನ್ನ ಒಮ್ಮೆ ಟ್ರೈ ಮಾಡಿ। ಈಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೋಬೇಕು। ಈರುಳ್ಳಿ ಜೊತೆಗೆ ಎರಡು ನಾಟಿ ಟೊಮೆಟೊ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ। ಫಾರಂ ಆದರೆ ಮೂರು ಹಣ್ಣನ್ನು ತೊಗೊಳ್ಳಿ, ನಾಟಿದಾದರೆ ಎರಡೇ ಸಾಕು। ಜೊತೆಗೆ ಒಂದು 15 ಇಲ್ಕಷ್ಟು ಬೆಳ್ಳುಳ್ಳಿ ಬೇಕಾಗತ್ತೆ। ಹಾಗೆಯೇ ಒಂದು 5 ಹಸಿಮೆಣಸಿನಕಾಯಿ। ಈ ಸಾರು ನಿಮಗೆ ಸ್ವಲ್ಪ ಹುಳುಹುಳಿಯಾಗಿರುತ್ತೆ, ಹಾಗಾಗಿ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳಿ। ಇಲ್ಲಿ ನಾನು ಬಿಳಿ ಬದನೆಕಾಯಿನ ತೊಗೊಂಡಿದ್ದೀನಿ। ನೀವು ಬೇಕಿದ್ರೆ ಗುಂಡು ಬದನೆಕಾಯಿ ಅಥವಾ ಈ ಉದ್ದ ಬದನೆಕಾಯಿ, ಇನ್ನೊಂದು ಕಲರ್ದು ಸಿಗುತ್ತಲ್ಲ ಅದನ್ನು ಕೂಡ ತೊಗೋಬೋದು, ಯಾವುದಾದ್ರೂ ತೊಗೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ। ಇಲ್ಲಿ ನಾನು ಸುಮಾರು 2 ಬದನೆಕಾಯಿನ ಉಪಯೋಗಿಸಿದ್ದೀನಿ। ಈ ಅಣ್ಣೆ ಸೊಪ್ಪನ್ನ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಏನಕ್ಕೆ ಅಂದರೆ ನಾವಿಲ್ಲಿ ಸಾರು ಎಲ್ಲ ಬೆಂದಾದ ಮೇಲೆ ಮಸಿತೀವಿ, ಮಿಕ್ಸಿಗೆ ಹಾಕೋದಿಲ್ಲ, ಹಾಗಾಗಿ ಸೊಪ್ಪನ್ನು ಸ್ವಲ್ಪ ಹೆಚ್ಚಿ ಹಾಕ್ಕೊಂಡ್ರೆ ಮಸಿಯೋದಕ್ಕೆ ಸುಲಭ ಆಗುತ್ತೆ ಅಂತ ತೊಗೊಂಡಿದ್ದೀನಿ। ನಿಮಗೆ ಇನ್ ಕೇಸು ಅಣ್ಣೆ ಸೊಪ್ಪು ಸಿಗಲಿಲ್ಲ ಅಂತಂದರೆ ದಂಟಿನ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಯಾವುದಾದ್ರೂ ತೊಗೋಬೋದು, ಎಲ್ಲದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ। ಆದರೆ ಈ ಅಣ್ಣೆ ಸೊಪ್ಪನ್ನ ಉಪಯೋಗಿಸಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿರುತ್ತೆ। ಇದಕ್ಕೆ 1 ಟೀಸ್ಪೂನಷ್ಟು ಸಾಂಬಾರ್ ಪೌಡರು, ಅಂದರೆ ರೆಗ್ಯುಲರಾಗಿ ನೀವು ಮನೆಯಲ್ಲೆಲ್ಲ ಬೇಳೆ ಸಾರಿಗೆ, ಹುಳಿ ಸಾರಿಗೆಲ್ಲ ಯಾವುದು ಪುಡಿ ಉಪಯೋಗಿಸ್ತಿರಲ್ಲ ಅದೇ ಸಾಂಬಾರ್ ಪೌಡರ್ನ 1 ಸ್ಪೂನಷ್ಟು ತೊಗೋಬೇಕು। ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಸಾಂಬಾರ್ ಪೌಡರ್ನ ನೋಡಿ ಹಾಕ್ಕೊಳ್ಳಿ। ಜೊತೆಗೆ 1 ½ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಈ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಬಿಡಬೇಕು। ಇದೊಂಥರ ಇನ್ಸ್ಟೆಂಟ್ ಸಾರ್ ಅಂತಲೇ ಹೇಳ್ಬೋದು, ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ। ಹಾಗೆ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು, ತುಂಬ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಈ ಸಾರು ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ। ಇದೆಲ್ಲದನ್ನು ಹಾಕ್ಕೊಂಡು ಲಾಸ್ಟಲ್ಲಿ 1 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೋದು। ಎಣ್ಣೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸುಮಾರು 1-3-4 ವಿಷಿಲ್ಲಷ್ಟು ಇದನ್ನು ಕೂಗಿಸ್ಕೋಬೇಕಾಗತ್ತೆ। ಈಗ 3-4 ವಿಷಿಲ್ಲು ಕೂಗಿಸ್ಕೊಳ್ಳೋಣ। ಸೊಪ್ಪು ಎಲ್ಲ ಬೆಂದು ರೆಡಿಯಾಗಿದೆ, ಈಗ ಇದನ್ನು ಮಸಿಬೇಕು ನಾವು। ಮಿಕ್ಸಿಗೆ ಹಾಕ್ಕೊಂಡ್ರೆ ನಿಮಗೆ ಮೊಸಪ್ಪು ಥರ ನುಣ್ಣಗಾಗ್ಬಿಡುತ್ತೆ ಸೊಪ್ಪು, ಆಗ ಅದು ಕನ್ಸಿಸ್ಟೆನ್ಸಿ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಇದನ್ನು ಮಂತಲ್ಲಾಗಲಿ ಅಥವಾ ಈ ರೀತಿ ಯಾವುದಾದ್ರೂ ಸ್ಮ್ಯಾಷರ್ ಇದ್ದರೆ ಕೂಡ ಇದನ್ನು ಚೆನ್ನಾಗಿ ಮಸ್ಕೋಬೇಕಾಗತ್ತೆ। ಇನ್ ಕೇಸ್ ನಿಮಗೆ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅಂತ ಅನಿಸಿದ್ರೆ ಆ ನೀರನ್ನು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಮಸಿರಿ, ಇಲ್ಲಾಂದರೆ ಏನಾಗುತ್ತೆ ಆ ನೀರು ಜಾಸ್ತಿ ಇದ್ದಾಗ ನಿಮಗೆ ಸೊಪ್ಪು ಮಸಿಯೋದಕ್ಕೆ ಸಿಗೋದಿಲ್ಲ, ಹಾಗಾಗಿ ಎಕ್ಸಸ್ ನೀರಿದ್ರೆ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಮಸ್ಕೋಬೇಕು। ನೋಡಿ, ಈ ಥರ ಚೆನ್ನಾಗಿ ಮಸ್ಕೋಬೇಕಾಗತ್ತೆ, ಆಗಲೇ ಸಾರಿಗೆ ಈ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋದು। ಈಗ ನೋಡಿಲ್ಲಿ ನಾನು ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಹಾಗಾಗಿ ಆ ನೀರನ್ನು ತೆಗೆದಿಟ್ಕೊಂಡು ಸೊಪ್ಪನ್ನೆಲ್ಲ ಮಸ್ತಿದ್ದೆ, ಅದನ್ನೇನು ವೇಸ್ಟ್ ಮಾಡೋದೇನು ಬೇಡ, ಇದನ್ನು ಈ ಸಾರಿಗೆ ಸೇರಿಸ್ಕೊಳ್ಳೋಣ। ಈ ಸಾರು ಆದಷ್ಟು ಸ್ವಲ್ಪ ಈ ಮೊಸೊಪ್ಪು ಕನ್ಸಿಸ್ಟೆನ್ಸಿ ಎಲ್ಲ ಹೇಗಿರುತ್ತೋ ಅದೇ ಕನ್ಸಿಸ್ಟೆನ್ಸಿ ಇರಲಿ, ತುಂಬ ತೆಳು ಮಾಡ್ಕೊಳ್ಳೋದೇನು ಬೇಡ। ಈಗ ಸಾರು ಎಲ್ಲ ರೆಡಿಯಾಗಿದೆ, ಇದು ಮಸ್ತು, ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಕ್ವಿಕ್ಕಾಗಿ ಸಾರು ರೆಡಿಯಾಗಿಬಿಡುತ್ತೆ। ಈಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ। ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು, ಈ ಉಳ್ಸೊಪ್ಪಿಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ। ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ನಾವು ರೆಗ್ಯುಲರಾಗಿ ಹೇಗೆ ಒಗ್ಗರಣೆ ಮಾಡ್ಕೋತೀವೋ ಅದೇ ರೀತಿ ಒಗ್ಗರಣೆ ಮಾಡ್ಕೋಬೇಕು। ಇದಕ್ಕೇನು ಹಿಂಗಿನ ಅವಶ್ಯಕತೆ ಇಲ್ಲ, ಹಿಂಗೆ ಬದಲಾಗಿ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ। ಈ ಸಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿಗೆ ಇದ್ದರೆ
ಬಾಯಿಗೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಎರಡು ಒಣಮೆಣಸಿನಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಬೆಳ್ಳುಳ್ಳಿ ಎಲ್ಲ. ಇದೆಲ್ಲ ಫ್ರೈ ಆದಮೇಲೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಈ ಹಿಂದೆ ಕೂಡ ಸಾಕಷ್ಟು ಹಳ್ಳಿ ಶೈಲಿಯ ಸಾರುಗಳನ್ನ ತೋರಿಸಿದ್ದೀನಿ. ಕೆಲವೊಂದು ಬೇಳೆ ಉಪಯೋಗಿಸ್ತೇನೆ ಮಾಡೋ ಅಂಥ ಇನ್ಸ್ಟೆಂಟ್ ಸಾರುಗಳನ್ನ ಕೂಡ ತೋರಿಸಿದ್ದೀನಿ. ಅದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಇದು ಕೂಡ ಬೇಳೆ ಹಾಕದೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರೇ, ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು. ಈ ಒಗ್ಗರಣೆನ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ವಿ ಸಾರು ಅದಕ್ಕೆ ಸೇರಿಸ್ಕೋಬೇಕು. ಈಗ ಇಲ್ಲಿ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡು ಈ ಸಾರನ್ನು ತುಂಬ ಹೊತ್ತೇನು ಕುದಿಸೋದು ಬೇಡ. ಒಂದು ಕುದಿಯಷ್ಟು ಈ ಸಾರು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಮೊದಲೇ ಎಲ್ಲ ಬೆಂದಿರೋದ್ರಿಂದ ತುಂಬಾ ಬೇಯಿಸ್ಬೇಕು ಅನ್ನೋದೇನಿರಲ್ಲ. ಜಸ್ಟ್ ಅದು ಒಗ್ಗರಣೆ ಎಲ್ಲ ಸಾರು ಜೊತೆಗೆ ಮಿಕ್ಸ್ ಆಗಬೇಕು, ಆ ಮಸಾಲೆ ಎಲ್ಲ ಹಿಡಿಬೇಕು ಅಷ್ಟೇ. ಅಷ್ಟು ಕುದಿಸ್ಕೊಂಡ್ರೆ ಸಾರು ರೆಡಿಯಾಗುತ್ತೆ. ಇದು ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಫ್ರೆಂಡ್ಸ್. ಈ ಚಳಿಗಾಲದಲ್ಲಂತೂ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಈ ರೀತಿ ಹುಳಿ ಹುಳಿಯಾಗಿ ಹುಳ್ಸೊಪ್ಪು ಮಾಡ್ಕೊಂಡು ತಿಂತಾ ಇದ್ದರೆ ಇದ್ರ ಮುಂದೆ ಯಾವ ಸಾರು ಬೇಡ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನಾನಿವತ್ತು ಇಲ್ಲಿ ಹುರುಳಿಕಾಳು ಹಪ್ಪಳನ ರೆಡಿ ಮಾಡ್ಕೋತಾ ಇದ್ದೀನಿ. ಊರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈ ರೀತಿ ಹುರುಳಿಕಾಳು ಹಪ್ಪಳನ ಒಲೆಯಲ್ಲಿ ಸುಟ್ಟುಬಿಟ್ಟು ಅದನ್ನು ಉಪಯೋಗಿಸ್ಕೊತಾರೆ. ನಾವೆಲ್ಲಿ ಒಲೆಯಲ್ಲಿ ಸುಡೋಕ್ಕಾಗತ್ತಲ್ವ, ಹಾಗಾಗಿ ಇದೇ ರೀತಿ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ನಾವು ಸುಟ್ಕೋಬೋದು. ಹಪ್ಪಳ ಒಂದು ಸ್ವಲ್ಪ ಸಾಫ್ಟಾಗಿರಲಿ ಅಂತ ಅನಿಸಿದ್ರೆ ನಿಮಗೆ ಆ ಹಪ್ಪಳಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಹುರುಳಿಕಾಳು ಹಪ್ಪಳನೂ ರೆಡಿ ಆಯಿತು. ನೋಡಿ ಈ ರೀತಿ ಸುಟ್ಕೊಂಡ್ಬಿಟ್ರೆ ಯಾವುದೇ ಹಪ್ಪಳ ಆದರೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಚೆನ್ನಾಗಿರುತ್ತೆ. ಇನ್ನೇನಲ್ವಾ, ಹಪ್ಪಳನೂ ರೆಡಿಯಾಯಿತು, ಸಾರು ರೆಡಿಯಾಯಿತು, ಊಟ ಮಾಡೋದೇ ಅಲ್ವಾ. ಬನ್ನಿ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಿಮಗೆ ಇದೇ ರೀತಿ ಬೇರೆ ಅಡುಗೆಗಳು ಹಳ್ಳಿ ಶೈಲಿದು ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ ಸಾರು ರೆಡಿಯಾಯಿತು, ಮುದ್ದೆ ರೆಡಿಯಾಯಿತು, ಹಪ್ಪಳ ಕೂಡ ಇದೆ. ಚಳಿಗಾಲಕ್ಕೆ ಇನ್ನೇನು ಬೇಕಲ್ವಾ. ಇವತ್ತು ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನನ್ನು ಹೇಮಾಸ್ ಕುಕಿಂಗ್ ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.